ಗಾನವೀಸ್ ಕಿಚನ್ಗೆ ಸ್ವಾಗತ. ವೆಲ್ಕಮ್ ಟು ಗಾನವೀಸ್ ಕಿಚನ್. ಚಪ್ಪರ್ದವರೆಕಾಯಿ ಸಾಗು ನಾನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಚಪ್ಪರ್ದವರೆಕಾಯಿನ ತೊಳೆದು ತೊಗೊಂಡಿದ್ದೀನಿ. ಅದನ್ನು ಸಣ್ಣ ಕಟ್ ಮಾಡಿಕೊಂಡು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಒಂದು ಆಲೂಗೆಡ್ಡೆನ ಮೀಡಿಯಮ್ ಸೈಜ್ಗೆ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಹಾಗೆ ಒಂದು ಕ್ಯಾರೆಟ್ನ ಕಟ್ ಮಾಡಿಬಿಟ್ಟು ತೊಗೋತಾ ಇದ್ದೀನಿ. ಒಂದು ಕಪ್ಪು ನೀರು, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಮೂರು ಕೂಗು ಕೂಗಿಸ್ಕೊತಾ ಇದ್ದೀನಿ. ಕುಕ್ಕರ್ ಕೂಗೋದ್ರೊಳಗೆ ಒಂದು ಮಸಾಲೆ ರುಬ್ಕೊಂಡ್ಬಿಡೋಣ. ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪು ಕಾಯಿ ತುರಿ, ಎರಡು ಸ್ಪೂನು ಉರ್ಗಡಲೆ, ಹಾಗೆ ಎರಡು ಹಸಿಮೆಣ್ಸಿನ್ಕಾಯಿ. ನಾ ತೊಗೊಂಡಿರೋ ಮೆಣಸಿನ್ಕಾಯಿ ತುಂಬ ಖಾರ ಇದೆ, ಅದಕ್ಕೆ ಎರಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ, ಎರಡು ಪೀಸ್ ಚಕ್ಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ. ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ, ಮೂರು ಕೂಗು ಕೂಗಿಸ್ಕೊಂಡಿದ್ದೆ, ಬೆಂದಿದೆ. ಒಂದು ಬಾಂಡ್ಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಿದೆ, ಅದಕ್ಕೆ ಅರ್ಧ ಚಮಚ ಜೀರಿಗೆ ಹಾಕೋತಾ ಇದ್ದೀನಿ. ಒಂದು ಅರ್ಧ ಚಮಚ ಸಾಸಿವೆ, ಎರಡು ಏಲಕ್ಕಿ, ಎರಡು ಲವಂಗ. ಹಾಕೊಂಡು ಸ್ವಲ್ಪ ಇದು ಉಪ್ಕೊಳ್ಳೋಣ. ಸ್ವಲ್ಪ ಕರಿಬೇವಿನ ಎಲೆ ಹಾಕೋತಾ ಇದ್ದೀನಿ. ಒಂದು ಟೊಮೆಟೋನ ಸಣ್ಣಗೆ ಹೆಚ್ಕೊಂಡು ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೊತಿದ್ದೀನಿ. ನೋಡಿ ಈ ಥರ ಮೆತ್ತಗಾಗಬೇಕು. ಈಗ ಇದಕ್ಕೆ ರುಬ್ಬಿರೋ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಪ್ಲೀಸ್ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮಿಕ್ಸಿ ಜಾರ್ಗೆ ಒಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ಅದು ನೀರನ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಒಂದ್ಸಲ ಕೂಡಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಲೈಟಾಗಿ ಎಣ್ಣೆ ಬಿಟ್ಕೊಳುತ್ತೆ, ಅಲ್ಲಿವರೆಗೂ ಕುದಿಸಿದ್ರೆ ಸಾಕು. ಇದಕ್ಕೆ ಬೇಯಿಸಿರೋ ತರಕಾರಿ ಹಾಕ್ಕೊಂಡು ಕೂಡಿಸ್ಕೊತಾ ಇದ್ದೀನಿ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಪ್ಲೀಸ್ ಲೈಕ್ ಅಂಡ್ ಶೇರ್ ಅವರ್ ವಿಡಿಯೋಸ್. ಈಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ತರಕಾರಿ ಬೇಯಿಸುವಾಗಲೂ ಸ್ವಲ್ಪ ಹಾಕ್ಕೊಂಡಿದ್ದೆ, ಅದಕ್ಕೆ ಇವಾಗ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಮೀಡಿಯಂ ಉರಿಲಿ ಒಂದು 10 ನಿಮಿಷ ಕುದಿಸ್ಕೊತೀನಿ.
ಚಪ್ಪರದೋರೆಕಾಯಿ ಸಾಗು ರೆಡಿಯಾಗಿದೆ. ಈ ಸಾಗು ಅನ್ನ, ಪೂರಿ, ದೋಸೆ, ಚಪಾತಿ, ಇಡ್ಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.